ದೇವನಹಳ್ಳಿಯಲ್ಲಿ ಹೆದ್ದಾರಿಯಲ್ಲಿ ವೀಲಿಂಗ್ ಮಾಡುತ್ತಿದ್ದ ಇಬ್ಬರು ಪುಂಡರು ಮತ್ತೆ ಅವರ ಬೈಕ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವೀಲಿಂಗ್ ಮಾಡುತ್ತಿದ್ದಾಗಲೇ ಈ ಪುಂಡರ ಹಿಂಬದಿ ಸವಾರ ಮತ್ತೆ ಮುಂಬದಿ ಸವಾರನನ್ನ ಬದಲಾವಣೆ ಮಾಡಿದ್ರು. ಈ ಮೂಲಕ ಸಾರ್ವಜನಿಕರು ಈ ಪುಂಡರು ತೊಂದರೆ ಕೊಡ್ತಾ ಇದ್ರು. ಏರ್ಪೋರ್ಟ್ ಠಾಣಾ ಪೊಲೀಸರು ಬೈಕ್ ಮತ್ತೆ ಈ ಇಬ್ಬರು ಕಿಡಿಗೇಡಿಗಳನ್ನು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮಧುಕೃಷ್ಣ. ಮಧುಕೃಷ್ಣ, ಸಾಕಷ್ಟು ದುರಂತಗಳು ನೋಡ್ಬಿಟ್ಟಿದ್ವಿ ಇಂಥ ವೀಲಿಂಗ್ಗಳಿಂದ. ಬಟ್ ಅಲ್ಲಿ ನೋಡಿ, ಹೋಗ್ತಾ ಹೋಗ್ತಾನೆ ಹಿಂಬದಿ ಮುಂಬದಿ ಸವಾರರು ಬದಲಾಯಿಸಿಕೊಂಡಿದ್ದಾರೆ. ಸಹಜವಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಆಗುವಂಥದ್ದು. ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಈಗ ಪೊಲೀಸರು? ಖಂಡಿತ ವಿಜಯ್, ಏನಂತಂದ್ರೆ ಇವತ್ತು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅದು ಕೂಡ ದೇವನಹಳ್ಳಿ ಯಾ ರಾಣಿ ಕ್ರಾಸ್ ಏನಿದೆ ಆ ರಾಣಿ ಕ್ರಾಸ್ ಸರ್ಕಲ್ ಇಂದ ದೊಡ್ಡಬಳ್ಳಾಪುರದ ಸರ್ಕಲ್ ಅಂತ ಇದೆ, ಆ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ಈ ಒಂದು ವೀಲಿಂಗ್ ಅನ್ನ ಯುವಕರು ಮಾಡಿರುವಂತದ್ದು. ಹೀಗಾಗಿ ಎಚ್ಚೆತ್ತಂತಹ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರು ಆ ಯುವಕನನ್ನ ಬೈಕ್ ಸಮೇತ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಆತನ ಮೇಲೆ ಪ್ರಕರಣ ದಾಖಲಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಆ ಯುವಕನ ಹೆಸರು ಹರೀಶ್ ಅಂತ ಹೇಳಿ ಈಗ ತಿಳಿದು ಬಂದಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಈ ವೀಕೆಂಡ್ ಬಂದ್ರೆ ಶನಿವಾರ ಭಾನುವಾರ ಈ ಬೆಂಗಳೂರು ಕಡೆಯಿಂದ ಈ ನಂದಿ ಬೆಟ್ಟ ಇರ್ಬೋದು, ಈ ಚಿಕ್ಕಬಳ್ಳಾಪುರದ ಭಾಗಕ್ಕೆ ಇದೇ ರಾಷ್ಟ್ರೀಯ ಹೆದ್ದಾರಿ ಮುಖಾಂತರ ಎಲ್ಲ ಬೈಕ್ ಸವಾರರು ಕೂಡ ಬರುವಂತದ್ದು. ಈ ಸಂದರ್ಭದಲ್ಲಿ ಈ ರೀತಿಯ ಪುಂಡಾಟಿಕೆಯನ್ನ ಕೆಲ ಯುವಕರು ಪದೇ ಪದೇ ಮಾಡ್ತಾ ಇರ್ತಾರೆ. ಹಿಂದೆ ಕೂಡ ಇದೇ ರೀತಿಯ ಘಟನೆಗಳು ಆಗಿದ್ವು, ವೀಲಿಂಗ್ ಮಾಡಿದಂತವ್ರನ್ನ ಪೊಲೀಸರು ಬಂಧಿಸಿದ್ರು. ಆದ್ರೆ ಅದೇ ರೀತಿಯ ಉಚ್ಚಾಟವನ್ನ ಯುವಕರು ಮೆರಿತಾ ಇರುವಂತದ್ದು ತಾವು ನೋಡ್ಬೋದು. ಆ ವೀಲಿಂಗ್ ಅಲ್ಲಿ ಹಿಂದೆ ಇರ್ತಕ್ಕಂತ ಬೈಕ್ ಸವಾರ ಏನ್ ಕೂತಿರ್ತಾನೆ ಆತ ಡ್ರೈವಿಂಗ್ ಸೀಟ್ಗೆ ಮುಂದೆ ಬರ್ತಾನೆ, ಮುಂದೆ ಇರ್ತಂತ ಡ್ರೈವಿಂಗ್ ಮಾಡ್ತವನು ಹಿಂದೆ ಹೋಗ್ತಾನೆ. ಈ ರೀತಿ ಮಾಡಿದಾಗ ಅಪಾಯ ಆದ್ರೆ ನಿಜಕ್ಕೂ ಪ್ರಾಣಕ್ಕೆ ಬಹಳ ದೊಡ್ಡ ಮಟ್ಟದ ಅಪಾಯ ಆಗುತ್ತೆ. ಆದ್ರೂ ಕೂಡ ಅದರ ಅರಿವಿಲ್ಲದಂತ ಯುವಕರು ಒಂದ್ ರೀತಿ ಮೋಜು ಮಸ್ತಿ ಉಚ್ಚಾಟವನ್ನ ಮಾಡ್ತಾ ಈ ರಸ್ತೆಯಲ್ಲಿ ಪದೇ ಪದೇ ಪ್ರಯಾಣವನ್ನ ಮಾಡ್ತಾ ಇರೋದು, ಈ ರೀತಿಯ ವೀಲಿಂಗ್ ಕೃತ್ಯಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದನ್ನ ಮಾಡ್ತಿದ್ರೆ, ಹಾಗಾಗಿ ದೇವನಹಳ್ಳಿ ಪೊಲೀಸರು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಸಹಜ, ಅದರಲ್ಲೂ ಕೂಡ ವೀಕೆಂಡ್ ಅಲ್ಲಿ ಈ ರಸ್ತೆಯಲ್ಲಿ ವೀಲಿಂಗ್ ಅನ್ನ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿ ಅಂತಹ ಯುವಕರಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡಬೇಕು ಅಂತ ದಾರಿಯಲ್ಲಿ ಹೋಗ್ತಕ್ಕಂತಹ ವಾಹನ ಸವಾರರು ಮತ್ತೆ ಸಾರ್ವಜನಿಕರು ಕೂಡ ಆಗ್ರಹಿಸಿರುವಂತದ್ದು ವಿಜಯ್. ಓಕೆ, ಧನ್ಯವಾದ ಮಧುಕೃಷ್ಣ ಮಾಹಿತಿಗಾಗಿ.